ರಾಬರ್ಟ್ ಚಿತ್ರ ರಿಲೀಸ್ ವಿವಾದ ಹಿನ್ನೆಲೆ ಟಾಲಿವುಡ್ ವಿರುದ್ಧ ನಟ ದರ್ಶನ್ ಆಕ್ರೋಶ. ಬೆಂಗಳೂರು ರಾಬರ್ಟ್ ಚಿತ್ರ ರಿಲೀಸ್ ವಿವಾದ ಹಿನ್ನೆಲೆಯಲ್ಲಿ ನಟ ತೆಲುಗು ಚಿತ್ರರಂಗದ ವಿರುದ್ಧ ಸ್ಯಾಂಡಲ್ವುಡ್ ದರ್ಶನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಬರ್ಟ್ ಚಿತ್ರವನ್ನು March 9-11 ರಿಲೀಸ್ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು, ಆದರೆ ಟಾಲಿವುಡ್ನಲ್ಲಿ ರಾಬರ್ಟ್ ಚಿತ್ರ ರಿಲೀಸ್ ಮಾಡಲು ಅಡ್ಡಿಪಡಿಸಲಾಗಿತ್ತು. ಇದರಿಂದ ಆಕ್ರೋಶಗೊಂಡ ನಟ ದರ್ಶನ್ ಫಿಲ್ಮ್ ಚೇಂಬರ್ಗೆ ದೂರು ನೀಡಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ತೆಲುಗು ಚಿತ್ರರಂಗದ ಸಿನಿಮಾ ನಮ್ಮಲ್ಲಿ ಮಾಡ್ತಾರೆ, ಆದರೆ ಕನ್ನಡ ಸಿನಿಮಾ ಅಲ್ಲೇ ರಿಲೀಸ್ ಮಾಡಲು ಬಿಡುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಯಂಗ್ ಸ್ಟಾರ್ಗಳಿಗೆ ತೊಂದರೆಯಾಗುತ್ತದೆ ಎಂದು ಅವರು ಕಿಡಿಕಾರುತ್ತಿದ್ದಾರೆ.